ನಾವೆಲ್ಲ ಚುನಾವಣೆ ಟೈಮ್ನಲ್ಲಿ ಮಂಡ್ಯದಲ್ಲಿ ಮಂಡ್ಯ ಸುಗರ್ ಕಾರ್ಖಾನೆ ಪ್ರಾರಂಭ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದ. ಹಿಂದೆ ಜನತಾದಳದ ಗೌರ್ಮೆಂಟ್ ಇದ್ದಾಗ ಅದು ನಡೀತಿದ್ದಂಥ ಸುಗರ್ ಫ್ಯಾಕ್ಟ್ರಿ ನಿಂತಿದ್ದು. ಅದಾದಮೇಲೆ ಯಡಿಯೂರಪ್ಪನವರು ಖಾಸಗೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅವಾಗ ರೈತರು ಭಾಳ ದಿವಸ ಪ್ರತಿಭಟನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಪ್ರತಿಭಟನಾ ಜಾಗಕ್ಕೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿ ಬಂದಿದ್ದರು. ನಾನು ಸಹ ನೀವು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯವಾದ ಸರ್ಕಾರದಿಂದ ಮಾಡಿ, ಇಲ್ಲ ಅಂದರೆ ನಮ್ಮ ಸರ್ಕಾರ ಬಂದ 15 ದಿವಸದೊಳಗೆ ನಾವು ಡಿಸಿಷನ್ ತಗೋತೀವಿ, ಸೊ ನೀವು ಅಲ್ಲಿವರೆಗೆ ಖಾಸಗೀಕರಣ ಮಾಡಬೇಡಿ ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಡ ಮಾಡಿದ್ದೆ. ಅದಾದಮೇಲೆ ಮಾನ್ಯ ವಿರೋಧ ಪಕ್ಷ ನಾಯಕರಾದಂಥ ಸಿದ್ದರಾಮಯ್ಯನವರು ನಾನು ಹೇಳಿದ ರೀತಿಯಲ್ಲೇ ಅವರು ಸಹ ಡಿಪೆಂಡ್ ಮಾಡ್ಕೊಂಡಿದ್ರು ನಾವೇ ಮಾಡ್ತೀವಿ ಅಂತ. ಈಗ ಅದೇ ಪ್ರಕಾರ ಸೊ 15 ಕೋಟಿ ಬೇಕು ಅಂತೇಳಿ ಒಂದು ಪ್ರಪೋಸಲ್ ಕೊಟ್ಟಿದ್ರು. ಕನಿಷ್ಠ ಸ್ಟಾರ್ಟ್ ಮಾಡೋದಕ್ಕೆ 7-10 ಕೋಟಿ ಬೇಕು ಅಂತ. ಇವತ್ತು ನಾವೆಲ್ಲ ಶಾಸಕರು ರವಿ ಗಣಗ ಅವರು, ರಮೇಶ್ ಬಂಡಿ ಸಿದ್ದೇಗೌಡರು, ಉದಯ್ ಮತ್ತು ನಮ್ಮ ನರೇಂದ್ರ ಸ್ವಾಮಿಯವರು, ಸೊ ಎಲ್ಲರೂ ನಮ್ಮ ದರ್ಶನ್ ಪುಟ್ಟಣ್ಣನವರು ಬಂದು ರಿಕ್ವೆಸ್ಟ್ ಮಾಡಿದರು. ನಾವೆಲ್ಲರೂ ಒಟ್ಟಿಗೆ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದು. ಇವತ್ತು 10 ಕೋಟಿಯನ್ನು ರಿಲೀಸ್ ಮಾಡಲಿಕ್ಕೆ ಆರ್ಡರ್ ಮಾಡಿದ್ದಾರೆ. ಸೊ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತೀವಿ. ನೆಕ್ಸ್ಟ್ ಸ್ಟೇಜಲ್ಲಿ ನಾವು ಹೊಸ ಕಾರ್ಖಾನೆ ಮಾಡಬೇಕು ಅಂತೇಳಿ ಈಗಾಗಲೇ ಪ್ರಣಾಳಿಕೆ ಸೇರಿಸಿದ್ವಿ, ಅದನ್ನು ನೆಕ್ಸ್ಟ್ ಮಂತು ಪ್ರೋಸೆಸ್ ಮಾಡ್ತೀವಿ. ನಾವೆಲ್ಲ ಚುನಾವಣೆ ಟೈಮ್ನಲ್ಲಿ ಮಂಡ್ಯದಲ್ಲಿ ಮಂಡ್ಯ ಸುಗರ್ ಕಾರ್ಖಾನೆ ಪ್ರಾರಂಭ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದೆ. ಹಿಂದೆ ಜನತಾದಳದ ಗೌರ್ಮೆಂಟ್ ಇದ್ದಾಗ ಅದು ನಡೀತಿದ್ದಂಥ ಸುಗರ್ ಫ್ಯಾಕ್ಟ್ರಿ ನಿಂತಿದ್ದು. ಅದಾದಮೇಲೆ ಯಡಿಯೂರಪ್ಪನವರು ಖಾಸಗೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅವಾಗ ರೈತರು ಭಾಳ ದಿವಸ ಪ್ರತಿಭಟನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಪ್ರತಿಭಟನಾ ಜಾಗಕ್ಕೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿ ಬಂದಿದ್ದರು. ನಾನು ಸಹ ನೀವು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯವಾದ ಸರ್ಕಾರದಿಂದ ಮಾಡಿ, ಇಲ್ಲ ಅಂದರೆ ನಮ್ಮ ಸರ್ಕಾರ ಬಂದ 15 ದಿವಸದೊಳಗೆ ನಾವು ಡಿಸಿಷನ್ ತಗೋತೀವಿ, ಸೊ ನೀವು ಅಲ್ಲಿವರೆಗೆ ಖಾಸಗೀಕರಣ ಮಾಡಬೇಡಿ ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಡ ಮಾಡಿದ್ದೆ. ಅದಾದಮೇಲೆ ಮಾನ್ಯ ವಿರೋಧ ಪಕ್ಷ ನಾಯಕರಾದಂಥ ಸಿದ್ದರಾಮಯ್ಯನವರು ನಾನು ಹೇಳಿದ ರೀತಿಯಲ್ಲೇ ಅವರು ಸಹ ಡಿಪೆಂಡ್ ಮಾಡ್ಕೊಂಡಿದ್ರು ನಾವೇ ಮಾಡ್ತೀವಿ ಅಂತ. ಈಗ ಅದೇ ಪ್ರಕಾರ ಸೊ 15 ಕೋಟಿ ಬೇಕು ಅಂತೇಳಿ ಒಂದು ಪ್ರಪೋಸಲ್ ಕೊಟ್ಟಿದ್ರು. ಕನಿಷ್ಠ ಸ್ಟಾರ್ಟ್ ಮಾಡೋದಕ್ಕೆ 7-10 ಕೋಟಿ ಬೇಕು ಅಂತ. ಇವತ್ತು ನಾವೆಲ್ಲ ಶಾಸಕರು ರವಿ ಗಣಗ ಅವರು, ರಮೇಶ್ ಬಂಡಿ ಸಿದ್ದೇಗೌಡರು, ಉದಯ್ ಮತ್ತು ನಮ್ಮ ನರೇಂದ್ರ ಸ್ವಾಮಿಯವರು, ಸೊ ಎಲ್ಲರೂ ನಮ್ಮ ದರ್ಶನ್ ಪುಟ್ಟಣ್ಣನವರು ಬಂದು ರಿಕ್ವೆಸ್ಟ್ ಮಾಡಿದರು. ನಾವೆಲ್ಲರೂ ಒಟ್ಟಿಗೆ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದೆ. ಇವತ್ತು 10 ಕೋಟಿಯನ್ನು ರಿಲೀಸ್ ಮಾಡಲಿಕ್ಕೆ ಆರ್ಡರ್ ಮಾಡಿದ್ದಾರೆ. ಸೊ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತೀವಿ. ನೆಕ್ಸ್ಟ್ ಸ್ಟೇಜಲ್ಲಿ ನಾವು ಹೊಸ ಕಾರ್ಖಾನೆ ಮಾಡಬೇಕು ಅಂತೇಳಿ ಈಗಾಗಲೇ ಪ್ರಣಾಳಿಕೆ ಸೇರಿಸಿದ್ದೀವಿ, ಅದನ್ನು ನೆಕ್ಸ್ಟ್ ಮಂತು ಪ್ರೋಸೆಸ್ ಮಾಡ್ತೀವಿ.